ಸಂಸದ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಬಿವೈ ರಾಘವೇಂದ್ರ ಅವರು ಗುರುವಾರ ನ್ಯಾಯಾಲಯ ಸಂಕೀರ್ಣಕ್ಕೆ ಭೇಟಿ ನೀಡಿ ಮತಯಾಚಿಸಿದರು. ರಾಷ್ಟ್ರದ ಅಭಿವೃದ್ಧಿಗೆ ನರೇಂದ್ರ ಮೋದಿ ಅವರನ್ನ ಮತ್ತೊಮ್ಮೆ ಪ್ರಧಾನಿ ಮಾಡಬೇಕಿದೆ, ಈ ನಿಟ್ಟಿನಲ್ಲಿ ಎಲ್ಲರ ಸಹಕಾರ ಬೇಕೆಂದು ಕೋರಿದರು. ಈ ಸಂದರ್ಭದಲ್ಲಿ ನ್ಯಾಯವಾದಿಗಳು ರಾಘವೇಂದ್ರ ಅವರೊಂದಿಗೆ ಚರ್ಚಿಸಿ ಶಿವಮೊಗ್ಗ ಅಭಿವೃದ್ಧಿ ಕುರಿತಂತೆ ಹಲವು ಸಲಹೆಗಳನ್ನ ನೀಡಿದರು. ಅವರೊಂದಿಗೆ ಸಂವಾದ ನಡೆಸಿದ ರಾಘವೇಂದ್ರ ಅವರು ಎಲ್ಲರ ಸಲಹೆಗಳನ್ನ ಕೇಳಿದರು. ಇವರು ಚಿತ್ರಕಾಂತ್ ಅವರಿಗೆ ಚಿತ್ರಕಾಂತ್ ಬನ್ನಿ. ಸಂಸದ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಬಿವೈ ರಾಘವೇಂದ್ರ ಅವರು ಗುರುವಾರ ನ್ಯಾಯಾಲಯ ಸಂಕೀರ್ಣಕ್ಕೆ ಭೇಟಿ ನೀಡಿ ಮತಯಾಚಿಸಿದರು. ರಾಷ್ಟ್ರದ ಅಭಿವೃದ್ಧಿಗೆ ನರೇಂದ್ರ ಮೋದಿ ಅವರನ್ನ ಮತ್ತೊಮ್ಮೆ ಪ್ರಧಾನಿ ಮಾಡಬೇಕಾಗಿದೆ, ಈ ನಿಟ್ಟಿನಲ್ಲಿ ಎಲ್ಲರ ಸಹಕಾರ ಬೇಕೆಂದು ಕೋರಿದರು. ಈ ಸಂದರ್ಭದಲ್ಲಿ ನ್ಯಾಯವಾದಿಗಳು ರಾಘವೇಂದ್ರ ಅವರೊಂದಿಗೆ ಚರ್ಚಿಸಿ ಶಿವಮೊಗ್ಗ ಅಭಿವೃದ್ಧಿ ಕುರಿತಂತೆ ಹಲವು ಸಲಹೆಗಳನ್ನ ನೀಡಿದರು. ಅವರೊಂದಿಗೆ ಸಂವಾದ ನಡೆಸಿದ ರಾಘವೇಂದ್ರ ಅವರು ಎಲ್ಲರ ಸಲಹೆಗಳನ್ನ ಕೇಳಿದರು. ಇವರು ಚಿತ್ರಕಾಂತ್ ಅವರಿಗೆ ಚಿತ್ರಕಾಂತ್ ಬನ್ನಿ. ರವಿ ಅವರು ಇಷ್ಟೇ ನಾನು ವಿನಂತಿ ಮಾಡ್ಕೊಳೋದು. ಮೊದಲನೇ ಹಂತದ ಮತದಾನ ಪರ್ಸೆಂಟೇಜ್ ಕಮ್ಮಿ ಆಗಿದೆ. ಒಂದು ಬಿಸಿಲಿನ ದಾಹನ ಏನೋ ಗೊತ್ತಿಲ್ಲ, ಒಟ್ಟು 62-68 ಸಮಥಿಂಗ್ ಹಿಂಗೆ ಬಂದಿದೆ. ಈ ಬಾರಿ ಆ ಪುಣ್ಯಾತ್ಮ ಮೋದಿಜಿಯವರು ಮಾಡಿದಂಥ ದಿನಕ್ಕೆ 24x7 ಈ ದೇಶ ಕಟ್ಟೋಕ್ಕೋಸ್ಕರ ತಮ್ಮಂತ ಸಮರ್ಪಣೆ ಮಾಡ್ಕೊಂಡು ಕೆಲಸ ಮಾಡ್ತಿದ್ದಾರೆ, ಅವರಿಗೆ ನಾವೊಂದು ಕೃತಜ್ಞತೆ ಸಲ್ಲಿಸುವಂಥ ಒಂದು ಅವಕಾಶ ಈ ಲೋಕಸಭೆ ಚುನಾವಣೆ ಮುಖಾಂತರ. ನಾವು ಅಭ್ಯರ್ಥಿಗಳು ನಾವು ಯಾರು ಕೊಡಲ್ಲ, ನೀವು ಕೊಡುವಂಥ ಅಭ್ಯರ್ಥಿ ಕೊಡುವಂಥ ಒಂದು ಮತ ಅದು ಮೋದಿಜಿಯವರ ಒಂದು ಹಾರೈಸಲಿಕ್ಕೆ ಸಿಗುವಂಥ ಒಂದು ಹೂವು ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ನೀವು ಶಕ್ತಿ ತುಂಬಬೇಕು ಅಂತ ನಾನು ವಿನಂತಿ ಮಾಡ್ತೀನಿ. ಥ್ಯಾಂಕ್ ಯು. ಇಷ್ಟೇ ನಾನು ವಿನಂತಿ ಮಾಡ್ಕೊಳೋದು. ಮೊದಲನೇ ಹಂತದ ಮತದಾನ ಪರ್ಸೆಂಟೇಜ್ ಕಮ್ಮಿ ಆಗಿದೆ. ಒಂದು ಬಿಸಿಲಿನ ದಾಹನ ಏನೋ ಗೊತ್ತಿಲ್ಲ, ಒಟ್ಟು 62-68 ಸಮಥಿಂಗ್ ಹಿಂಗೆ ಬಂದಿದೆ. ಈ ಬಾರಿ ಆ ಪುಣ್ಯಾತ್ಮ ಮೋದಿಜಿಯವರು ಮಾಡಿದಂಥ ದಿನಕ್ಕೆ 24x7 ಈ ದೇಶ ಕಟ್ಟೋಕ್ಕೋಸ್ಕರ ತಮ್ಮಂತ ಸಮರ್ಪಣೆ ಮಾಡ್ಕೊಂಡು ಕೆಲಸ ಮಾಡ್ತಿದ್ದಾರೆ, ಅವರಿಗೆ ನಾವೊಂದು ಕೃತಜ್ಞತೆ ಸಲ್ಲಿಸುವಂಥ ಒಂದು ಅವಕಾಶ ಈ ಲೋಕಸಭೆ ಚುನಾವಣೆ ಮುಖಾಂತರ. ನಾವು ಅಭ್ಯರ್ಥಿಗಳು ನಾವು ಯಾರು ಕೊಡಲ್ಲ, ನೀವು ಕೊಡುವಂಥ ಅಭ್ಯರ್ಥಿ ಕೊಡುವಂಥ ಒಂದು ಮತ ಅದು ಮೋದಿಜಿಯವರ ಒಂದು ಹಾರೈಸಲಿಕ್ಕೆ ಸಿಗುವಂಥ ಒಂದು ಹೂವು ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ನೀವು ಶಕ್ತಿ ತುಂಬಬೇಕು ಅಂತ ನಾನು ವಿನಂತಿ ಮಾಡ್ತೀನಿ. ಥ್ಯಾಂಕ್ ಯು.
ಇಷ್ಟೇ ನಾನು ವಿನಂತಿ ನಮ್ಮ ಭಾರತ ಸೋಷಿಯನ್ನ ಗೌರವಾನ್ವಿತ ಅಡ್ವೊಕೇಟ್ಸ್ಗಳನ್ನ ಭೇಟಿ ಮಾಡಲಿಕ್ಕೋಸ್ಕರ ಇಲ್ಲಿ ಬಂದಾಗ ಪ್ರಜ್ಞಾವಂತ ಕ್ರೀಮ್ ಆಫ್ ದಿ ಸೊಸೈಟಿ ಅವರು ಅವರ ಒಂದು ಸ್ಪಂದನೆ ನೋಡಿ ಒಂದು ಇನ್ನೂ ಹೆಚ್ಚು ವಿಶ್ವಾಸ ಬಂದಂಗಾಯ್ತು ನನಗೆ. ಇವತ್ತು ಒಳ್ಳೆ ರೀತಿಯಿಂದ ಹಾರೈಸಿದ್ದಾರೆ. ಇವತ್ತು ರಾಷ್ಟ್ರೀಯ ವಿಚಾರ ಇಟ್ಕೊಂಡು ಇವತ್ತು ಲೋಕಸಭಾ ಚುನಾವಣೆ ನಡೀತಿರುವಂತಹ ಈ ಸಂದರ್ಭದಲ್ಲಿ ಇವತ್ತು ರಾಷ್ಟ್ರದ ಅನೇಕ ವಿಚಾರಗಳು ಬಂದಾಗ ಅದಕ್ಕೆ ಶಕ್ತಿ ತುಂಬಿದಂತಹ ನಮ್ಮ ನ್ಯಾಯಾಧೀಶರು, ಅದು ಕೋರ್ಟಿನ ಒಂದು ನ್ಯಾಯಾಲಯದ ಒಂದು ಚೌಕಟ್ಟಲ್ಲಿರ್ಬೋದು ಅಥವಾ ಹೊರಗಡೆ ಆಗಿರ್ಬೋದು, ಈ ರೀತಿ ಅಂತ ಒಂದು ಗ್ಲೋಬಲ್ ನೋಬಲ್ ಪ್ರೊಫೆಷನ್ ಮಾಡ್ತಿರುವಂತಹ ಈ ಒಂದು ನಮ್ಮ ನ್ಯಾಯವಾದಿಗಳು ಏನಿದ್ದಾರೆ ಅವನ್ನೆಲ್ಲ ಭೇಟಿ ಮಾಡುವಂತ ಒಂದು ಅವಕಾಶ ಮಾತ್ರ ಹೇಳ್ತೀನಿ. ಅವರೆಲ್ಲ ಒಂದು ಅಪೇಕ್ಷೆ ಇದೆ ಶಿವಮೊಗ್ಗ ಒಂದು ಟೂ ಟೈಪ್ ಸಿಟಿ ಇನ್ನೊಂದು ಮಾಡೆಲ್ ಸಿಟಿ ಆಗಿ ಇರಲಿಕ್ಕೆ ಎಲ್ಲ ಕೆಲವು ಸಲಹೆಗಳನ್ನು ಕೊಟ್ಟಿದ್ದಾರೆ. ಮತ್ತೆ ವಿಶೇಷವಾಗಿ ಕೋರ್ಟ್ ಕ್ಯಾಂಪಸ್ ನ್ಯಾಯಾಧೀಶರಿಗೆ ಅಡ್ವೊಕೇಟ್ಸ್ಗಳಿಗೆ ವಸತಿಗ್ರಹಗಳಿರ್ಬೋದು, ಈ ರೀತಿ ಅನೇಕ ವಿಚಾರಗಳು ಬಂದಾಗ ನಮ್ಮ ನಿಕಟಪೂರ್ವ ಮುಖ್ಯಮಂತ್ರಿಗಳಂತ ಯಡಿಯೂರಪ್ಪನವರ ಕಾಲಾವಧಿಯಲ್ಲಿ ನನಗೆ ಇನ್ನೂ ಕೂಡ ನೆನಪಿದೆ ಬೆಂಗಳೂರಿನಲ್ಲಿ ಸುಮಾರು ಮಿನಿಸ್ಟರ್ಸ್ಗೆ ಅಂತೇಳಿ ಸುಮಾರು 60 ಕ್ವಾರ್ಟರ್ಸ್ಗಳನ್ನ ಕಟ್ಟಿ ಇನ್ನೇನು ಇನಾಗ್ರೇಷನ್ ಮಾಡಬೇಕು ಅಂದಾಗ ಗೌರವಾನ್ವಿತ ನ್ಯಾಯಾಧೀಶರು ಒಂದು ಸಲಹೆಯನ್ನು ಕೊಟ್ಟಾಗ ಆಗಿನ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಸ್ವೀಕಾರ ಮಾಡಿ ಅದು ಆಸ್ ಇಟ್ ಈಸ್ ಅದು ಕ್ವಾರ್ಟರ್ಸ್ಗಳನ್ನ ನಮ್ಮ ನ್ಯಾಯ ಇಲಾಖೆ ಹ್ಯಾಂಡ್ ಓವರ್ ಅನ್ನ ಮಾಡಿತ್ತು, ನನಗಿನ್ನೂ ನೆನಪಿದೆ. ಅಂದ್ರೆ ಈ ರೀತಿ ಆಸಕ್ತಿ ನಮ್ಮ ಶಿವಮೊಗ್ಗದಲ್ಲೂ ಕೂಡ ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಸಾಕಷ್ಟು ಆಗಿದೆ. ಮುಂದೂ ಕೂಡ ಒಂದು ಇಂಡಿಪೆಂಡೆಂಟ್ ಒಂದು ಇನ್ನೂ ಒಳ್ಳೆ ರೀತಿಯಂತ ಕ್ಯಾಂಪಸ್ ಆಗ್ಲಿಕ್ಕೆ ಕೆಲವು ಸಲಹೆಗಳನ್ನ ಕೊಟ್ಟಿದ್ದಾರೆ. 2-3 ಜಾಗಗಳಿದೆ. ಸೊ ಬರುವಂತದಲ್ಲಿ ಆಸ್ ಅ ಬ್ರಿಡ್ಜ್ ಆಗಿ ನಾನು ಕೂಡ ನಿಮ್ಮ ಜೊತೆಗೆ ಇರ್ತೀನಿ ಅಂತೇಳಿ ಅವರು ಕೂಡ ಆಶ್ವಾಸನೆ ಕೊಟ್ಟಿದ್ದೀನಿ. ಅವ್ರದ್ದು ಕೂಡ ಹಾರೈಕೆ ನನಗಿದೆ.